ಹಲೋ ಫ್ರೆಂಡ್ಸ್, ಇವತ್ತಿ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಒನ್ ಪೀಸ್ ನ ಎಪಿಸೋಡ್ 2. ಲಾಸ್ಟ್ ಎಪಿಸೋಡ್ ನಲ್ಲಿ ನಮ್ಮ ಹೀರೋ ಮತ್ತೆ ಅವ್ನ ಫ್ರೆಂಡ್ಸ್ ಮೋರ್ಗನ್ ನ ಡಿಫೀಟ್ ಮಾಡಿ ಆ ಮರೈನ್ ಬೇಸ್ ನಿಂದ ಗ್ರ್ಯಾಂಡ್ ಲೈನ್ ಹೋಗಬೇಕಾಗಿರೋ ಮ್ಯಾಪ್ ನ ತಗೊಂಡೋದಾಗ ಈ ವಿಷಯ ಜೋಕರ್ ಬಗ್ಗೆ ಮತ್ತೆ ಗಾರ್ಪಗ್ ಗೊತ್ತಾಗಿ ನಮ್ಮ ಹೀರೋನಿಗ ಹುಡುಕೋಕ್ ಶುರು ಮಾಡಿದಾರೆ. ಸೊ ಮುಂದೆ ಏನ್ ನಡೆಯುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಇದು ಒನ್ ಪೀಸ್ ಎಪಿಸೋಡ್ 2. ಈ ಎಪಿಸೋಡ್ ಲೂಫಿಯ ಒಂದು ಫ್ಲಾಶ್ ಬ್ಯಾಕ್ ನಿಂದ ಶುರು ಆಗ್ತಾ ಇದೆ. ಅದ್ರಲ್ಲಿ ಅವನು ಆ ಡಬಲ್ ಫ್ರೂಟ್ ತಿಂದು ಅದರಿಂದ ಅವ್ನ ಪವರ್ ಸಿಗ್ತಲ್ಲ, ಆ ಪವರ್ ಇಂದ ಏನೆಲ್ಲ ಮಾಡಬಹುದು ಅನ್ನೋದನ್ನ ಅಲ್ಲಿರೋ ಚೇರ್ಸ್ ಬಾಟಲ್ಸ್ ಅಂತೆಲ್ಲ ಹೊಡೆದಾಕ್ತಾ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅವಾಗ ಇದನ್ನೆಲ್ಲ ನೋಡಿ ಬಾರ್ ಓನರ್, ಲೇಡಿ ನಿಂಗ್ ಡೆವಿಲ್ ಫ್ರೂಟ್ ಬಗ್ಗೆ ಏನ್ ಗೊತ್ತು? ಅದ್ರಲ್ಲಿ ಹಲವಾರು ವಿಧಗಳಿವೆ, ಒಂದೊಂದು ಒಂದೊಂದು ರೀತಿಯಾದ ಶಕ್ತಿನ ಕೊಡುತ್ತೆ. ಆದ್ರೆ ಅದನ್ನ ಡೆವಿಲ್ ಫ್ರೂಟ್ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾರಾದ್ರೂ ಅದನ್ನ ತಿಂದ್ರೆ ಅವ್ರ ಶಕ್ತಿನ ಸಮುದ್ರ ಪೂರ್ತಿಯಾಗಿ ತಗೊಂಡು ಅವ್ರನ್ನ ಕೈ ಬಿಟ್ಟು ಬಿಡುತ್ತೆ ಅಂತ ಹೇಳ್ತಾ ಇರೋವಾಗ ಇದೇ ಟೈಮ್ ಸ್ಯಾಂಕ್ಸ್ ಅಲ್ಲಿ ಬರ್ತಾರೆ. ಅವ್ರಿಗ ಮತ್ತೆ ತನ್ನ ಫೈನಾನ್ಸ್ ಶುರು ಮಾಡೋಕ್ಕೋಸ್ಕರ ಎಲ್ಲಾ ವಿಷಯಗಳನ್ನು ಪ್ರಿಪೇರ್ ಮಾಡ್ಕೋತಾ ಇರ್ಬೇಕಾದ್ರೆ ಲೂಫಿ ಅವ್ರ ಹತ್ರ, ನನಗ ತುಂಬಾನೇ ಸ್ಟ್ರಾಂಗ್, ನಿಮ್ ಜೊತೆ ಬರೋದಕ್ಕೂ ತಯಾರಾಗಿದ್ದೀನಿ, ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ ಅಂತ ಫೋರ್ಸ್ ಮಾಡಿ ಕೇಳಿ. ಸರಿ, ಯಾವಾಗ ಮತ್ತೆ ಬರ್ತೀರಾ ಅಂತ ಕೇಳ್ತಾನೆ. ಆಗ ಅವರು ನಾನು ಯಾವತ್ತೂ ಮತ್ತೆ ಬರಲ್ಲ ಅಂತ ಹೇಳೋದನ್ನ ಕೇಳಿ ಲೂಫಿ ತುಂಬಾನೇ ಬೇಜಾರಾಗ್ತಾನೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದು ಪ್ರೆಸೆಂಟ್ ನಲ್ಲಿ ಇವರೆಲ್ಲ ಆ ಮ್ಯಾಪ್ ಅನ್ನು ತಗೊಂಡು ನ್ಯಾಮಿ ಬೋಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರೋವಾಗ ಅವಳು ಸೌಂಡ್ ಯೂಸ್ ಮಾಡ್ಕೊಂಡು ಆ ಲಾಕರ್ ನ ತೆರೆಯೋಕ್ ಟ್ರೈ ಮಾಡ್ತಾಳೆ. ಅವಾಗ ಲೂಫಿ ಆಟ ಆಡ್ತಾ ಅವಳನ್ನ ಲಾಕರ್ ನ ತೆರೆಯೋಕ್ ಬಿಡದೆ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾನೆ. ಆಗ ಅವಳು ಒಂದ್ ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಹೇಳಿ ಅವನ ಹ್ಯಾಟ್ ನ ತೆಗೆದು ಎಸ್ದಾಗ ಇವನು ಕಷ್ಟಪಟ್ಟು ಹಿಡ್ಕೊಂಡು ಈಗ ತಾನೇ ಲೂಫಿ ಮೊದಲನೇ ಬಾರಿ ಕೋಪಪಟ್ಟು ದಯವಿಟ್ಟು ನನ್ನ ಹ್ಯಾಟ್ ನ ಮಾತ್ರ ಟಚ್ ಮಾಡಬೇಡ ಅಂತ ಹೇಳಿದಾಗ ಆಗ ಅವಳು ಅಷ್ಟೊಂದು ಹಳೆ ಟೋಪಿಗೋಸ್ಕರ ಏನಕ್ಕೆ ಈ ರೀತಿ ಎಲ್ಲ ಬೇಹ ಮಾಡ್ತಾ ಇದೆಯಾ, ಅದನ್ನ ಕಸ್ತಲಿಸಿ ಅನ್ನೋ ರೀತಿ ಮಾತಾಡ್ತಾಳೆ. ಅದಕ್ಕೆ ಇವನು ಇದ್ರ ಬಗ್ಗೆ ನಿಂಗೇನ್ ಗೊತ್ತು, ಒಬ್ರು ಕಸಾನೆ ಮತ್ತೊಬ್ರಿಗೆ ಟ್ರೆಷರ್ ಆಗಿರುತ್ತೆ ಅಂತ ಹೇಳ್ತಾನೆ. ಯಾಕಂದ್ರೆ ಇದನ್ನ ಅವನಿಗೆ ಚಾನ್ಸ್ ಕೊಟ್ಟಿರ್ತಾರೆ. ಇದೇ ಟೈಮ್ಗೆ ಅವಳು ಆ ಲಾಕರ್ ನ ತೆರೆದು ಬಿಡ್ತಾಳೆ. ಅದ್ರೊಳಗಡೆ ಆ ಗ್ರ್ಯಾಂಡ್ ಲೈನ್ ನ ಮ್ಯಾಪ್ ಇದೆ, ಅದ್ನೀಗ ತಗೊಂಡು ನೋಡ್ತಾ ಇರ್ಬೇಕಾದ್ರೆ ಆ ಜೋರೋ ಅಲ್ಲಿಗೆ ಬಂದು ಕಾಮನ್ ಆಗಿ ಇಂಥ ಬಾಕ್ಸ್ ನಲ್ಲಿ ಚಿನ್ನ ಆಭರಣಗಳು ಅಂತ ತುಂಬಾ ವಿಷಯಗಳನ್ನ ಇಟ್ಟಿರ್ತಾರೆ. ಆ ರೀತಿ ಇದ್ರಲ್ಲಿ ಏನು ಇಲ್ವಾ ಅಂತ ಕೇಳಿದಾಗ ಇಲ್ಲ, ಈ ಮ್ಯಾಪಿಗೆ ಅದಕ್ಕಿಂತ ವ್ಯಾಲ್ಯೂ ಜಾಸ್ತಿ, ಇದೇ ಆ ಗ್ರ್ಯಾಂಡ್ ಲೈನ್ ನ ಮ್ಯಾಪ್ ಅಂತ ಹೇಳ್ತಾಳೆ. ಆಗ ಲೂಫಿ, ಓ ಹೌದು, ಇದೇ ಆ ಗ್ರ್ಯಾಂಡ್ ಲೈನ್, ಸರಿ ಈಗ ಅದೆಲ್ಲಿದೆ ಅಂತ ಕೇಳ್ತಾನೆ. ಆಗ ಅವಳು ಒಬ್ಬ ಗ್ರ್ಯಾಂಡ್ ಲೈನ್ ಹುಡ್ಕೊಂಡು ಹೋಗ್ತಾ ಇರೋ ಪೈರೇಟ್ಗೆ ಅದೆಲ್ಲಿದೆ ಅಂತ ಗೊತ್ತಿಲ್ವಾ ಅಂತ ಹೇಳಿ ಅದ್ರ ಬಗ್ಗೆ ಈಗ ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಶುರು ಮಾಡ್ತಾಳೆ. ಪ್ರಪಂಚದ ನಾಲ್ಕು ಭಾಗಗಳ ಬೇರೆ ಮಾಡಿರೋ ಈ ಸಮುದ್ರದ ಹೆಸರು ಈಸ್ಟ್ ಬ್ಲೂ, ವೆಸ್ಟ್ ಬ್ಲೂ, ನಾರ್ತ್ ಬ್ಲೂ, ಸೌತ್ ಬ್ಲೂ. ಇವುಗಳ ನಡುವೆ ಇರೋ ಮೆಲಿಸಾದ್ ಭೂ ಪ್ರದೇಶನ ರೆಡ್ ಲೈನ್ ಅಂತ ಕರೀತಾರೆ. ಮತ್ತೆ ಇದನ್ನ ಕ್ರಾಸ್ ಮಾಡ್ತಾ ಇರೋ ಈ ಅಡ್ಡರೇಖೆನೆ ದ ಗ್ರ್ಯಾಂಡ್ ಲೈನ್. ಇಲ್ಲಿ ಚಿನ್ನ, ವಜ್ರ, ವೈಡೂರ್ಯಗಳು ಅಂತ ತುಂಬಿ ತುಳುಕಾಡ್ತಾ ಇರೋ ದ್ವೀಪಗಳು, ದೊಡ್ಡ ದೊಡ್ಡ ನಗರಗಳು, ದೊಡ್ಡ ದೊಡ್ಡ ಪೈರೇಟ್ಸ್ ಗಳಿಂದ ಕೂಡಿರೋ ಅಪಾಯವಾದ ಒಂದು ಸಮುದ್ರ ಪ್ರದೇಶ ಅಂತ ಅವ್ಳು ಎಕ್ಸ್ಪ್ಲೈನ್ ಮಾಡಿದಾಗ ಲೂಫಿ ಆ ಒನ್ ಪೀಸ್ ಇರೋದು ಕೂಡ ಅಲ್ಲೇ ಅಂತ ಹೇಳ್ತಾನೆ. ಆಗ ಜೋರೋ ಅದ್ ನೋಡ್ಕೊಂಡು ತುಂಬಾ ಜನ ಪೈರೇಟ್ಸ್ ಗಳ ಕಥೆನ ನಾನೇ ಮುಗಿಸಿದೀನಿ, ಸರಿ ಅದ್ ಏನು ಅಂತ ಕೇಳ್ತಾನೆ. ಅವಾಗ ಅವಳು ಅದೇ ಆ ಗೋಲ್ಡ್ ರೋಜರ್ ನ ಟ್ರೆಷರ್ ದ ಒನ್ ಪೀಸ್, ಆದ್ರೆ ಅದಿರೋದು ನಿಜಾನ ಸುಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ 22 ವರ್ಷಗಳಿಂದ ಎಲ್ಲಾ ಪೈರೇಟ್ಸ್ ಹುಡುಕ್ತಾ ಇರೋದು ಅದನ್ನೇ, ಆದ್ರೆ ಇದುವರೆಗೂ ಅದ್ ಯಾರ ಕೈಗೂ ಸಿಕ್ಕಿಲ್ಲ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಏನೋ ಒಂದ್ ರೀತಿ ಶಬ್ದ ಕೇಳಿಸ್ತಾ ಇದೆ. ಏನಂತ ನೋಡಿದಾಗ ಯಾರೋ ಬಾಲ್ ರೀತಿ ಇರೋ ವಿಷಯನ ಮೇಲೆಸ್ದಾಗ ಅದ್ ಸಿಡಿದು ರೆಡ್ ಕಲರ್ ನಲ್ಲಿ ಸ್ಮೋಕ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಆ ಸ್ಮೋಕ್ ನಿವರು ಉಸಿರಾಡದ ತಕ್ಷಣನೇ ನ್ಯಾಮಿ ಮತ್ತೆ ಜೋರೋ ಹಾಗೆ ಪ್ರಜ್ಞೆ ತಪ್ಪು ಕೆಳಗಡೆ ಬಿದ್ದೋಗ್ತಾರೆ. ಇನ್ನೇನು ಲೂಫಿಗೂ ಹಾಗಾಗ್ಬೇಕು ಅನ್ನೋ ಸಮಯದಲ್ಲಿ ಅವನು ಆ ಮ್ಯಾಪ್ ನ ಸೇಫ್ ಆಗಿಡೋಕೋಸ್ಕರ ಆ ಮ್ಯಾಪ್ ಇರೋ ಕಂಟೈನರ್ ನ ಹಾಗೆ ನುಂಗ್ಬಿಡ್ತಾನೆ. ನುಂಗಿ ಹಾಗೆ ನೋಡ್ತಾ ಇರ್ಬೇಕಂದ್ರೆ ಯಾವ್ದೊಂದು ಪೈರೇಟ್ ಶಿಪ್ ಆ ಸ್ಮೋಕ್ ಬಾಲ್ ನ ಮತ್ತೆ ಮತ್ತೆ ಹಾಕ್ತಾ ಇವರಿರೋ ಕಡೆ ಬರ್ತಾ ಇದೆ. ಇಲ್ಲಿ ಇವನು ಕೂಡ ಪ್ರಜ್ಞೆ ತಪ್ಪು ಕೆಳಗಡೆ ಬಿದ್ದೋಗ್ತಾನೆ. ಈಗ ಸ್ವಲ್ಪ ಹೊತ್ಕಲ್ ನಂತರ ಇವ್ರು ಮತ್ತೆ ಪ್ರಜ್ಞೆ ಬಂದು ಕಂಡುಬಿಡ್ತಾರೆ. ಆವಾಗ ಇವ್ರ ಹತ್ರ ಇರೋ ಎಲ್ಲಾ ವಿಷಯಗಳನ್ನು ತಗೊಂಡು ಯಾರೋ ಇವ್ರನ್ನ ಒಂದು ಬಾಕ್ಸ್ ನಲ್ಲಿ ಕೂಡ ಹಾಕಿದಾರೆ. ಈಗ ನ್ಯಾಮಿ ನಮ್ಮ ಈ ರೀತಿ ಕೂಡ ಹಾಕಿರೋದು ಮೆರೈನ್ಸ್, ಮತ್ತೆ ಆ ಮ್ಯಾಪ್ ಎಲ್ಲಿ ಹೋಯ್ತು ಅಂತ ಗಾಬರಿ ಆದಾಗ ಇಲ್ಲಿ ನೋಡು ಆ ಮ್ಯಾಪ್ ಈಗ ಒಂದು ಜಾಗದಲ್ಲಿ ಸೇಫ್ ಆಗಿದೆ, ಗಾಬರಿ ಆಗ್ಬೇಡ. ಮತ್ತೆ ನಮ್ಮ ಈ ರೀತಿ ಕೂಡ ಹಾಕಿರೋದೇನು ಮೆರೈನ್ಸ್ ಅಲ್ಲ, ಅವರು ಕೂಡ ನಮ್ಮ ರೀತಿ ಪೈರೇಟ್ಸ್ ಗಳ ಅಂತ ಹೇಳ್ತಾನೆ. ಹಾಗೆ ಇದನ್ನ ಕೇಳಿ ಸೋರನು ಕೂಡ ಹೌದು ಮೆರೈನ್ಸ್ ಗಳು ಈ ರೀತಿ ಖಂಡಿತ ಮಾಡಲ್ಲ, ನಾವ್ ಹೇಗಾದ್ರೂ ಮಾಡಿಲಿಂದ ತಪ್ಸ್ಕೋಬೇಕು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇದೇ ಟೈಮ್ ಬಾಕ್ಸ್ ಓಪನ್ ಆಗುತ್ತೆ. ಏನಂತ ನೋಡಿದ್ರೆ ಇವರಿಗ ಇರೋದು ಒಂದು ಸರ್ಕಸ್ ಟೆಂಟ್ ನೋಡ್ಗಡೆ ಇಲ್ಲಿಗ ನಡೆಸ್ತಾ ಇರೋದು ಆ ಜೋಕರ್ ಬಗ್ಗೆ. ಇಲ್ಲಿರೋ ಜನರೆಲ್ಲ ಕಣ್ಣಲ್ಲಿ ನೀರ್ ಬಿಡ್ತಾ ಚಪ್ಪಲ ಹೊಡಿತಾ ನಗಾಡ್ತಾ ಇದಾರೆ. ವಿಷಯ ಏನು ಅಂದ್ರೆ ಆ ಜೋಕರ್ ಬಗ್ಗೆ ಇವ್ರಿಗೆಲ್ಲ ಹಿಂಸೆ ಕೊಟ್ಟು ಇವ್ರನ್ನ ತಗೋಬಂದು ಚಾನಲ್ ಕಟ್ ಹಾಕಿ ಈ ರೀತಿ ಮಾಡ್ತಾ ಇದ್ದಾನೆ. ಈಗ ಅವನು ಒಳಗಡೆ ಬಂದು ನನ್ ಮೇಲೆ ಸ್ಪಾಟ್ ಲೈಟ್ ಹೊಡೆಯೋದನ್ನ ಮಿಸ್ ಮಾಡ್ಬಿಡ್ರಿ ಅಂತ ಬೈತಾ ಇರೋವಾಗ ಲೂಫಿ, ಹೇ ನಿನ್ನ ನಂಗೆ ಗೊತ್ತು, ಸೆಲ್ ಸ್ಟೋನ್ ನಲ್ಲಿ ವಾಂಟೆಡ್ ಲಿಸ್ಟ್ ನಲ್ಲಿ ನೋಡ್ದೆ, ನಿನ್ನ ಹೆಸರು ಬಿಂಕಿ ರೈಟ್ ಅಂತ ಕೇಳ್ತಾನೆ. ಆಗ ಬಗ್ಗಿ, ನನ್ನ ಹೆಸರು ಬಗ್ಗಿ, ಒಬ್ಬ ಬ್ರೈಟ್ ಆದ ಮೂರ್ಖ ಬುದ್ಧಿವಂತ ಜೋಕರ್ ಅಂತ ಹೇಳ್ತಾನೆ. ಓ ಎಸ್ ಯು ಹ್ಯಾವ್ ಅ ಲಾಟ್ಸ್ ಆಫ್ ನೇಮ್ ಸೊ ಎವ್ರಿಬಡಿ ನೋಸ್ ಹೂ ಯು ಆರ್ ಅಂತ ಲೂಫಿ ನೋಸ್ ಅಂತ ಹೇಳಿದ ತಕ್ಷಣನೇ ಅವನು ನೀನು ನನ್ನ ಮೂಗ್ನ ಕಿಂಡಲ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಕಿಂಡಲ್ ಏನು ಮಾಡ್ಲಿಲ್ಲ, ಇವಾಗ ತಾನೇ ಗಮನಿಸ್ತೆ. ಸರಿ ಇದು ನೀನ್ ನಿಜವಾದ ಮುಖ ಅಂತ ಕೇಳ್ತಾನೆ. ಅದೆಲ್ಲ ಇರ್ಲಿ, ನನ್ನ ಹೇಳೊಂದು ಕೇಳು, ಆಕ್ಸಿಡೆಂಟ್ ಹತ್ರ ಇದ್ದ ಮ್ಯಾಪ್ ನ ನಾನು ತುಂಬಾ ದಿನಗಳ ಹಿಂದೆ ಕದಿಬೇಕು ಅಂತ ಪ್ಲಾನ್ ಮಾಡಿದ್ದೆ, ಆದ್ರೆ ಇವಾಗ ತಾನೇ ಹಾಲು ಕುಡಿಯೋ ಮಕ್ಕಳೆಲ್ಲ ಸೇರ್ಕೊಂಡು ಅದನ್ನ ಕದ್ದು ತಗೊಂಡೋಗಿದ್ದಾರೆ. ಆ ವಿಷಯ ಈಗ ನನ್ನ ತಲೆ ಒಳಗಡೆ ಸುತ್ತಾಡ್ತಾ ಇದೆ. ಆ ಮ್ಯಾಪ್ ನಂದು, ನಂಗೀಗ ಬೇಕು ಅಂತ ಕೇಳ್ತಾನೆ. ಆಗ ಲೂಫಿ, ಹೇ ನನ್ನ ಹೆಸರನ್ನ ನೆನ್ಪಿಟ್ಕೋ, ನನ್ನ ಹೆಸರು ಮಂಕಿ ಡಿ ಲೂಫಿ, ನಾನು ಪೈರೇಟ್ಸ್ ಗಳ ಕಿಂಗ್ ಆಗ್ತೀನಿ ಅಂತ ಹೇಳಿದಾಗ ಹೋ ಇದು ತುಂಬಾನೇ ಒಳ್ಳೆ ಕಾಮಿಡಿ, ಎಲ್ರು ನಗಡಿ ಒಂದ್ಸಲ.
ಇಲ್ಲಿ ಒನ್ ಪೀಸ್ ಕಂಡು ಹಿಡಿದು ಪೈರೇಟ್ಸ್ ಗೆಲ್ಲ ಕಿಂಗ್ ಆಗೋದಕ್ಕೆ ಅರ್ಹತೆ ಇರೋದು ನಂಗೆ ಒಬ್ಬನಿಗೆ ಮಾತ್ರ ಅಂತ ಇವರೆಲ್ಲ ಏನೇನೋ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ. ಸೋರೋ, ಇಲ್ಲಿರೋ ಎಲ್ಲರೂ ತಮ್ಮ ಆಯತಗಳನ್ನ ಕೆಳಗಡೆ ಇಡಿ, ಅವಾಗ ಮಾತ್ರ ನಾನು ನಿಮ್ನ ಜೀವಂತವಾಗಿ ಬಿಡ್ತೀನಿ ಅಂತ ಹೇಳ್ತಾ ಹಾಗೆ ಮುಂದೆ ಬರ್ತಾನೆ. ಆಗ ಅವನು ನಿಮ್ಮ ಹತ್ರ ಇರೋ ಮ್ಯಾಪ್ ಅನ್ನ ನಿಮ್ ತೋಲಕ್ ಆಗದೆ ಹೋದ್ರೆ ಅದಕ್ಕೆ ಬದಲಾಗಿ ನಿಮ್ಮ ಮಾಂಸಗಳನ್ನ ಗಿಫ್ಟ್ ಆಗಿ ತಗೋತೀನಿ ಅಂತ ಹೇಳ್ತಾ ಇರೋವಾಗ ತಕ್ಷಣ ನ್ಯಾಮಿ ಅವನ್ ಮುಂದೆ ಬಂದು ಆ ಮ್ಯಾಪ್ ಗಿಂತ ವ್ಯಾಲ್ಯೂಬಲ್ ಆದ ವಿಷಯನ ನಿಂಗೆ ಕೊಟ್ರೆ, ಈಸ್ಟ್ ಬ್ಲೂ ನಲ್ಲೇ ಒಬ್ಬ ಟ್ಯಾಲೆಂಟೆಡ್ ಆರ್ಟಿಸ್ಟ್ ನ ನಿಂಗೆ ಕೊಟ್ರೆ ನೀನ್ ಏನ್ ಮಾಡ್ತೀಯ ಅಂತ ಕೇಳಿ ಲೂಫಿದು ಆಟ್ನ ಕಿತ್ತು ಎಸ್ತು ಬಿಡ್ತಾನೆ. ಆಗ ಅವನು ತನ್ನ ಕೈ ಸ್ಟ್ರೆಚ್ ಮಾಡಿ ಅದನ್ನ ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರೋದನ್ನ ಇವರೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇವನ್ ಡೈವರ್ಷನ್ ಯೂಸ್ ಮಾಡ್ಕೊಂಡು ಇವನು ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ತಾನೆ. ಈಗ ಟೆಂಟ್ ನಿಂದ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ ಅವನು ಆ ವಿಲೇಜ್ ನ ನಾಶ ಮಾಡಿ ಅಲ್ಲಿರೋ ಜನರನ್ನೆಲ್ಲ ಬಂದ್ಸಿ ಈ ರೀತಿ ಕಟ್ಟಾಕಿದ್ದಾನೆ ಅಂತ. ಇದನ್ನೆಲ್ಲ ಇವನು ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅವನ ಕಡೆಯವರೆಲ್ಲ ಬಂದು ಇವನ ಮತ್ತೆ ಒಳಗಡೆ ತಗೊಂಡೋಗ್ತಾರೆ. ಈಗ ಒಳಗಡೆ ಬಂದ ತಕ್ಷಣ ನ್ಯಾಮಿ, ನೀವೆಲ್ಲ ಈ ವಿಲೇಜ್ ನ ನಾಶ ಮಾಡಿದೀರ, ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳಿದಾಗ, ಹೇ ವೇಟ್ ಮಾಡು, ಅವ್ರ ಕೈಗಳಿಗೆ ನಾನೇನು ಮಾಡಿಲ್ಲ, ಅವೆಲ್ಲ ತುಂಬಾನೇ ಚೆನ್ನಾಗಿವೆ, ಮತ್ತೆ ಈ ಶೋ ಈಗ ಮುಗಿತಾ ಇದೆ, ನಿಮ್ಮ ಹತ್ರ ಇರೋ ಮ್ಯಾಪ್ ನ ಹೇಗ್ ತಗೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಮ್ಯಾಪ್ ಈಗ ಒಂದ್ ಸೇಫ್ ಜಾಗದಲ್ಲಿ ಇರೋದಾಗ ನಿನ್ನ ಹೇಳ್ದಲ್ಲ ಮಿಸ್ಟರ್ ರಬ್ಬರ್ ಬಾಯ್, ಅದ್ ನಂಗೆ ಕೇಳಿಸ್ತು, ಯಾಕಂದ್ರೆ ನಂಗೆ ಎಲ್ಲಾ ಕಡೆ ಕಿವಿ ಇದೆ. ಇವಾಗ ನಮ್ ಗೆಸ್ಟ್ ನೆಲ್ಲ ಒಂದ್ ಸ್ವಲ್ಪ ಟಾರ್ಚರ್ ಮಾಡಿ ಅಂತ ಹೇಳಿದಾಗ ಅವನ್ ಕಡೆಯವರೆಲ್ಲ ಸೇರ್ಕೊಂಡು ನ್ಯಾಮಿ ಮತ್ತೆ ಜೋರೋನ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ, ನಾನು ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ರಬ್ಬರ್ ಬಾಯ್. ಈ ಕಡೆ ಕಾಬಿ ಅವನ ಆಸೆ ಪಟ್ಟಂಗ್ ಮೆರೈನ್ ನಲ್ಲಿ ಜಾಯಿನ್ ಮಾಡ್ಕೊಂಡಿದ್ದಾನೆ. ಇದು ಹೇಗಂದ್ರೆ ಲಾಸ್ಟ್ ಎಪಿಸೋಡ್ ನಲ್ಲಿ ಮೋರ್ಗನ್ ಮಗನ ಹಿಂದೆ ನೋಡ್ದು ಅವನ ಪ್ರಜ್ಞೆ ತಪ್ಪಿಸಿ ನಮ್ ಹೀರೋ ಮತ್ತೆ ಅವನ ಫ್ರೆಂಡ್ಸ್ ನ ತಪ್ಸ್ಕೊಳಕ್ ಬಿಟ್ನಲ್ಲ, ಅವಾಗ ಅವರೆಲ್ಲ ತಪ್ಸ್ಕೊಂಡು ಹೋದ್ಮೇಲೆ ಮತ್ತೆ ಪ್ರಜ್ಞೆ ಬಂದಾಗ ನಿನ್ನ ಪೈರೇಟ್ಸ್ ಗಳಿಂದ ಕಾಪಾಡಿರೋದು ನಾನೇ ಅಂತ ಸುಳ್ಳೇಲಿ. ಈ ರೀತಿ ಅವನು ಮರೈನ್ ನಲ್ಲಿ ಜಾಯಿನ್ ಮಾಡ್ಕೊಂಡಿರ್ತಾನೆ. ಈಗ ವಿಷಯ ಗೊತ್ತಾಗಿ ಗಾರ್ಪಲ್ ಬಂದಾಗ ಮೋರ್ಗನ್ ನಡೆದಿರೋದ್ನೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನನ್ ಮಗ ಅವ್ರನ್ನ ಮೊದಲೇ ತಡೆದು ನಿಲ್ಸಿದ್ರೆ ಈ ರೀತಿ ಎಲ್ಲ ಆಗ್ತಾ ಇರಲಿಲ್ಲ, ಮತ್ತೆ ಈಗ ಹೊಸದಾಗಿ ಜಾಯಿನ್ ಮಾಡ್ಕೊಂಡಿರೋ ಕ್ಯಾಡೆಟ್ ಇಲ್ದೆ ಹೋಗಿದ್ರೆ ಅವನ ಕಥೆನೂ ಮುಗಿಸ್ಬಿಡ್ತಾ ಇದ್ರು ಅಂತ ಹೇಳಿ ಕಾಬಿನ್ ತೋರಿಸ್ತಾರೆ. ಮತ್ತೆ ಇಲ್ಲಿ ಜೋರೋನ ಕಟಾಕಿ ನ್ಯಾಮಿನ ಗೂಡ್ ನಲ್ಲಿ ಹಾಕಿ ಲಾಕ್ ಮಾಡಿದ್ದಾರೆ. ಅವಳ ಹತ್ರ ಲಾಕ್ ಅಂತ ತೆರೆಯೋಕೆ ಒಂದು ಟೂಲ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ತಪ್ಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರೋವಾಗ ಹೊರಗಡೆ ಲೂಫಿ ಕೂಗಾಡ್ತಾ ಇರೋ ಶಬ್ದ ಕೇಳಿಸ್ತಾ ಇದೆ. ಏನಂತ ನೋಡಿದ್ರೆ ಆ ಜೋಕರ್ ಲೂಫಿನ ಆ ಮ್ಯಾಪ್ ಎಲ್ಲಿದೆ ಅಂತ ಹೇಳೋ ಕೇಳಿ ಅವನಿಂದ ಎಷ್ಟು ಸ್ಟ್ರೆಚ್ ಆಗಕ್ಕಾಗುತ್ತೋ ಅಷ್ಟು ದೂರ ಅವನ ಎಲ್ಲಿ ನಿಲ್ಸಿ ಟಾರ್ಚರ್ ಮಾಡಕ್ ಶುರು ಮಾಡ್ತಾನೆ. ಆದ್ರೆ ಇದು ಯಾವ್ದು ಲೂಫಿಗೆ ಅಲ್ಟೆ ಆಗ್ತಾ ಇಲ್ಲ, ಹೇಳ್ಬೇಕು ಅಂದ್ರೆ ಅವ್ನ ನಗಾಡ್ತಾ ಕೂಗಾಡ್ತಾ ಇದ್ದಾನೆ. ಇದರಿಂದ ಅವನು ತುಂಬಾನೇ ಟೆನ್ಷನ್ ಆಗಿ ಇನ್ನೊಂದು ತಡಿ ಎಲ್ಲಿರಿ ಅಂತ ಹೇಳಿದಾಗ ನೀನು ಎಷ್ಟು ಬೇಕಾದ್ರೂ ಹೇಳ್ಕೋ ನನಗೇನೂ ಆಗಲ್ಲ ಅಂತ ಲೂಫಿ ಹೇಳ್ತಾನೆ. ಅದಕ್ಕೆ ಅವನು ಇದು ಸರಿ ಬರಲ್ಲ, ಬೇರೇನಾದ್ರೂ ಮಾಡ್ಬೇಕು ಅಂತೇಳಿ ಲೂಫಿದು ಹ್ಯಾಟ್ ತಗೊಂಡಾಗ ಹೇ ನನ್ನ ಹ್ಯಾಟ್ ನ ಟಚ್ ಮಾಡಬೇಡ ಅಂತ ಹೇಳ್ತಾನೆ. ಇದೇ ರೀತಿ ಅದು ಹ್ಯಾಟ್ ಹಾಕಲು ಒಬ್ಬ ಪೈರೇಟ್ ನ ನಂಗೆ ಚೆನ್ನಾಗಿ ಗೊತ್ತು, ಅವನ ಹೆಸರು ಶಾಂಕ್ಸ್, ನಾನು ಅವನು ನಿನ್ ವಯಸ್ಸಿನಲ್ಲಿದ್ದಾಗ ಒಂದೇ ಪೈರೇಟ್ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಂಗೊಬ್ಬ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ಆದ್ರೆ ಅವ್ನು ನಂಗೆ ದ್ರೋಹ ಮಾಡ್ದ, ನಂಗೆ ಒಳ್ಳೆ ಹೆಸರು ಸಿಗಬಾರ್ದು ಅಂತ ಗುರಿಯಾಗಿದ್ದ, ನಿಂಗೂ ಅದನ್ನೇ ಮಾಡ್ದ ಅಂತ ಕೇಳಿದಾಗ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ ಅಂತ ಲೂಫಿ ಹೇಳ್ತಾನೆ. ಹಾಗೆ ಇದನ್ನ ಕೇಳಿ ಈ ರಬ್ಬರ್ ಬಾಯ್ ಸ್ಟ್ರೆಚ್ ಆಗಿ ಹೊಡೆದೋಗೋವರೆಗೂ ಇವನ್ನ ಎಲ್ಲಿರಿ ಅಂತ ಹೇಳ್ತಾನೆ. ಆಗ ಈ ಮಷಿನ್ ಆಪರೇಟ್ ಮಾಡ್ತಾ ಇರೋದು ಈ ವಿಲೇಜ್ ನ ಒಬ್ರು ವ್ಯಕ್ತಿ, ಅವರು ನೀನು ನಮ್ಮ ಗ್ರಾಮನೇ ನಾಶ ಮಾಡಿದ್ಯಾ, ಅದ್ ಸಾಲಲ್ವಾ ನಿಂಗೆ, ಇನ್ನೂ ಏನ್ ಮಾಡ್ಬೇಕು, ನನ್ನಿಂದ ಇದನ್ನ ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ಆ ಜೋಕರ್ ಬಗ್ಗೆ ಅಲ್ಲಿರೋ ಒಬ್ಬ ಸಣ್ಣ ಹುಡುಗನ್ ತಗೊಂಡು ಇದನ್ನ ಮಾಡ್ತೀಯಾ ಇಲ್ವಾ ಅಂತ ಬ್ಲಾಕ್ ಮೇಲ್ ಮಾಡೋಕ್ ಶುರು ಮಾಡ್ತಾನೆ. ಇದರಿಂದ ಲೂಫಿ ತುಂಬಾನೇ ಟೆನ್ಷನ್ ಆಗಿ ತನ್ನ ಫುಲ್ ಫೋರ್ಸ್ ನಿಂದ ಕೈಗಳನ್ನ ಎಳೆದು ಕಟ್ಟಿನಿಂದ ಬಿಡಿಸ್ಕೊತಾನೆ. ಅದು ಬಿಡಿಸ್ಕೊಂಡ ತಕ್ಷಣ ತನ್ನ ಕೈನ ಎಳೆದು ಆ ಜೋಕರ್ ಒಂದು ಬಿಟ್ಟಾಗ ತಲೆನೇ ಈಗ ಸಪರೇಟ್ ಆಗಿ ಕಿತ್ಕೊಂಡು ಹೊರಟೋಗುತ್ತೆ. ಇದ್ರು ಅವನ ತಲೆ ಈಗ ಮಾತಾಡ್ತಾ ಇದೆ, ಏನಂತ ನೋಡಿದ್ರೆ ಅವನು ಕೂಡ ಡಬಲ್ ಫ್ರೂಟ್ ನ ತಿಂದಿರ್ತಾನೆ. ಆ ಫ್ರೂಟ್ ನ ಹೆಸರು ಚಾಪ್ ಚಾಪ್ ಫ್ರೂಟ್ ಅಂತ, ಅದ್ರ ಶಕ್ತಿ ಇವನ್ ಬಾಡಿನ ಎಷ್ಟೇ ಪಾಠ ಕಟ್ ಮಾಡಿದ್ರು ಅವೆಲ್ಲ ಮತ್ತೆ ಮುಂದಾಗ್ತವೆ. ಇವಾಗ ಅವನು ಇನ್ನೂ ನನ್ನಿಂದ ಏನೆಲ್ಲ ಮಾಡಕ್ಕಾಗುತ್ತೆ ಅಂತ ನೋಡ್ತೀಯ ಅಂತೇಳಿ ಸ್ಟಾರ್ಟಿಂಗ್ ನಲ್ಲಿ ಮಾಡಿದ್ನಲ್ಲ ಅದೇ ರೀತಿ ಒಂದು ಬಾಲ್ ಹಾಕಿ ಸ್ಮೋಕ್ ಕ್ರಿಯೇಟ್ ಮಾಡ್ತಾನೆ. ಅದನ್ನ ಕ್ರಿಯೇಟ್ ಮಾಡಿದ ತಕ್ಷಣ ಲೂಫಿ ಅದನ್ನ ಉಸಿರಾಡಿ ಹಾಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಕಟ್ ಮಾಡಿ ಈ ಕಡೆ ಮೆರೈನ್ ಬೇಸ್ ನಲ್ಲಿ ತೋರಿಸ್ತಾರೆ. ಅಲ್ಲಿ ಕಾರ್ಪ್ ಕಾಬಿನ ತನ್ನ ರೂಮ್ ಕರೆಸಿ ನಿಂಗೆ ಜಾಗ ಸೆಟ್ ಆಗಲ್ಲ, ಯಾಕಂದ್ರೆ ನೀನೊಬ್ಬ ಪೈರೇಟ್ಸ್ ಗಳ ಸ್ಪೈ, ಈ ಮೆರೈನ್ ಬೇಸ್ ಮೇಲೆ ದಾಳಿ ನಡೆಸಿರೋ ಆ ಪೈರೇಟ್ ಗಳ ಜೊತೆ ನೀನ್ ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದೀಯ, ಯಾಕಂದ್ರೆ ಯಾರೋ ನಿನ್ನ ಲೋಕಲ್ ಬಾರ್ ನಲ್ಲಿ ನೋಡಿದಾರೆ. ಸೊ ನೀನ್ ಯಾರು ಅಂತ ಈಗ ನಿಜ ಹೇಳು, ಒಂದ್ವೇಳೆ ಹೇಳದೆ ಹೋದ್ರೆ ನಿಂಗೆ ಶಿಕ್ಷೆ ಅಂತೂ ಖಂಡಿತ ಆಗಿದೆ. ಸೊ ಹೇಳು ಅಂತ ಕೇಳಿದಾಗ ನನ್ ಜೀವನ ಪೂರ್ತಿ ಒಬ್ಬ ಮೆರೈನ್ ಆಗ್ಬೇಕು ಅಂತ ಕನಸು ಕಟ್ಕೊಂಡಿದ್ದೆ, ಆದ್ರೆ 2 ವರ್ಷಗಳ ಹಿಂದೆ ಅಲ್ಬಿಡ ಅನ್ನೋ ಒಬ್ಳು ಪೈರೇಟ್ ಹತ್ರ ಸಿಗಾಕೊಂಡು ಗುಲಾಮ್ನಾಗಿರೋವಾಗ ಅವನೇ ನನ್ನ ಅವಳಿಂದ ಕಾಪಾಡ್ದ, ನಾನೊಬ್ಬ ಮೆರೈನ್ ಆಗ್ಬೇಕು ಅಂತ ನನ್ನ ಆಸೆನ ಅವನ ಹತ್ರ ಹೇಳಿದಾಗ ಅದಕ್ಕೂ ಸರಿ ಅಂತ ಒಪ್ಕೊಂಡು ನಾನು ಇಲ್ಲೇ ಬಿಟ್ಟೋದ. ಅವನ ಹೆಸರು ಲೂಫಿ ಅಂತ ಹೇಳ್ತಾನೆ. ಆಗ ಅವರು ಏನು ಲೂಫಿನ, ಅವನೊಬ್ಬ ಸ್ಟ್ರಾ ಹ್ಯಾಟ್ ಪೈರೇಟ್ ಅಂತ ಕೇಳಿದಾಗ ಇವನು ಹೌದು ಅಂತ ಹೇಳ್ತಾನೆ. ಸರಿ ಈಗ ಕೊನೆ ಪ್ರಶ್ನೆ, ನೀನು ಅವನಿಗೇನಾದ್ರೂ ಕೃತಜ್ಞತೆ ಸಲ್ಲಿಸಬೇಕು ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ಇಲ್ಲ ಸರ್, ಪೈರೇಟ್ಸ್ ಆಗ್ಲಿ ಮೆರೈನ್ಸ್ ಆಗ್ಲಿ ಯಾರೇ ಆಗಿದ್ರು ನ್ಯಾಯನ ಹಿಂಬಾಲಿಸಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರು ತುಂಬಾನೇ ಸಂತೋಷ ಪಟ್ಟು ಒಳ್ಳೆ ಹುಡುಗ ನಾವಿಬ್ರು ಸೇರವನ್ನ ಹುಡುಕಣ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಲೂಫಿ ಈಗ ಕಣ್ಬಿಟ್ಟು ನೋಡಿದಾಗ ಇವಾಗ ಇವನ್ನ ಒಂದ್ ಗ್ಲಾಸ್ ಬಾಕ್ಸ್ ನಲ್ಲಿ ಹಾಕಿ ಲಾಕ್ ಮಾಡಿ ಅದ್ರೊಳಗಡೆ ನೀರ್ ಬಿಡ್ತಾ ಫಿಲ್ ಮಾಡ್ತಾ ಇದಾರೆ. ಏನಂತ ನೋಡಿದ್ರೆ ಇದು ಸಮುದ್ರದ ನೀರು, ಇದರಿಂದ ಇವನು ತುಂಬಾನೇ ಕಷ್ಟ ಪಡ್ತಾ ಇರೋವಾಗ ಆ ಜೋಕರ್ ಈ ಬಾಕ್ಸ್ ನಲ್ಲೇ ಇದ್ದು ನೀನ್ ಸಾಯ್ಬಾರ್ದು ಅಂದ್ರೆ ಮರ್ಯಾದೆಯಿಂದ ಮ್ಯಾಪ್ ಎಲ್ಲಿದೆ ಅಂತ ಹೇಳು, ನಾನು ಆ ಗೋಲ್ಡ್ ರೋಜರ್ ನ ಟ್ರೆಷರ್ ಅನ್ನು ಕಂಡಿಡ್ದು ಪೈರೇಟ್ಸ್ ಗಳ ಕಿಂಗ್ ಆಗ್ಬೇಕು, ಆವಾಗ ಇಲ್ಲಿರೋ ಎಲ್ಲಾ ಜನರು ನನ್ನ ಇಷ್ಟಪಡ್ತಾರೆ ಅಂತ ಹೇಳ್ತಾನೆ. ಆಗ ಲೂಫಿ
ಮರ್ಯಾದೆ ಅಂದ್ರೆ ಏನು ಅಂತ ತಿಳ್ಕೊಂತ ಮಾತಾಡ್ತಾ ಇರೋವಾಗ ಇದೇ ಟೈಮ್ ಸ್ಯಾಂಗ್ಸ್ ಎಲ್ಲ ಬರ್ತಾರೆ. ಬಂದು ತುಂಬಾ ದಿನಗಳಿಂದ ನಾನು ಅದನ್ನ ಅವ್ನಿಗೆ ಕಲಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ, ಆದ್ರೆ ಆಗ್ತಾ ಇಲ್ಲ. ನನ್ನ ಮೇಲೆ ಡ್ರಿಂಕ್ಸ್ ಹುರಿದ್ರು ನಾನು ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತೀನಿ, ಆದ್ರೆ ನನ್ನ ಫ್ರೆಂಡ್ಸ್ ಮೇಲೆ ಯಾರಾದ್ರೂ ಕೈ ಇಟ್ಟರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಸ್ಯಾಂಗ್ಸ್ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆ ಪೈರೇಟ್ ಗ್ಯಾಂಗ್ನ ಧ್ವಂಸ ಮಾಡೋಕೆ ಶುರು ಮಾಡ್ತಾರೆ. ಈ ರೀತಿ ಒಂದ್ ಸ್ವಲ್ಪ ಹೊತ್ತು ಹೋರಾಡಿ ಅವ್ರನ್ನೆಲ್ಲ ಹೊಡೆದಾಕದ್ಮೇಲೆ ಲೂಫಿ ಕಾಣಿಸ್ತಾ ಇಲ್ಲ. ಏನಂತ ನೋಡಿದ್ರೆ ಆ ಪೈರೇಟ್ ಅವನ ತಗೊಂಡೋಗಿದ್ದಾನೆ. ಈಗ ಅವನು ಲೂಫಿನ್ ತಗೊಂಡು ಸಮುದ್ರದ ನಡುವೆ ಹೋಗ್ತಾ ಇರೋವಾಗ ಸ್ಯಾಂಗ್ಸ್ ಬಂದು ನಿನ್ ಕತೆನ ಮುಗಿಸ್ತಾರ ನೋಡು, ನಿನ್ನಿಂದ ಖಂಡಿತ ತಪ್ಸ್ಕೊಳಕಾಗಲ್ಲ ಅಂತ ಹೇಳ್ತಾನೆ. ಆಗ ಅವನು ನಿಂಗಂತ ಯಾರು ಇಲ್ಲ, ನೀನ್ ನೋಡ್ಕೊಂಡು ಯಾರು ಬರಲ್ಲ, ನೀನ್ ಸತ್ರು ಅದ್ರ ಬಗ್ಗೆ ಯಾರು ಚಿಂತೆ ಮಾಡಲ್ಲ, ಅದರಿಂದ ಸೈಲೆಂಟ್ ಆಗಿರು ಅಂತ ಹೇಳ್ತಾ ಇರೋವಾಗ ಇದೇ ಸಮಯ ಸಮುದ್ರದ ಕೆಳಗಡೆ ಏನೋ ಒಂದ್ ರೀತಿ ಶಬ್ದ ಕೇಳಿಸ್ತಾ ಇದೆ. ಅದ್ನಿವರು ಹಾಗೆ ನೋಡ್ತಾ ಇರ್ಬೇಕಾದ್ರೆ ಏನೋ ಒಂದು ವಿಷಯ, ಈ ಬೋಟ್ ನ ಎಸ್ತು ಆ ಪೈರೇಟ್ನು ಹಾಗೆ ಹೊರಗಡೆ ತಗೊಂಡೋಗ್ತಾನೆ. ಮತ್ತೆ ಲೂಫಿ ಡೆವಿಲ್ ಫ್ರೂಟ್ ತಿಂದಿರೋದ್ರಿಂದ ಈಜೋಕಾಗದೆ ಕಷ್ಟಪಡ್ತಾ ಇರೋವಾಗ ಯಾರೋ ಒಬ್ರು ಅಲ್ಲಿಗೆ ಬಂದು ಅವನ ಕಾಪಾಡಿ ಹಾಗೆ ಮೇಲ್ ತಗೊಂಡೋಗ್ತಾರೆ. ಯಾರು ಅಂತ ನೋಡಿದ್ರೆ ಅವ್ರ ನಮ್ ಸ್ಯಾಂಗ್ಸು. ಈಗ ಅವರು ಅವ್ನ್ ಏನಾಯ್ತು ಅಂತ ನೋಡ್ತಾ ಇರೋವಾಗ ಇವಾಗ ತಾನೆ ಆ ಸಮುದ್ರ ಕೆಳಗಡೆ ಇರೋ ವಿಷಯ ಮೇಲ್ ಬರುತ್ತೆ. ಅದೊಂದು ಜಯಂಟ್ ಆಫ್ ಮಾನ್ಸ್ಟರ್. ಅದೀಗ ಲೂಫಿನ್ ಗುರಿ ಇಟ್ಟು ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದಾಗ ಸ್ಯಾಂಗ್ಸ್ ಅವನ್ನ ಕಾಪಾಡ್ಬಿಡ್ತಾರೆ. ಆ ಕಾಪಾಡಿ ಇಲ್ಲಿಂದ ಹೊರಟು ಹೋಗುವಂತ ಮಾನ್ಸ್ಟರ್ ಕಣ್ಣಲ್ಲೇ ದಿಟ್ಟಿಸ್ಕೊಂಡು ನೋಡಿದಾಗ ಇವ್ರ ಕಾರ್ನಿಯ ತುಂಬಾನೇ ಸಣ್ಣ ಆಗ್ತಾ ಇದೆ. ಇದನ್ನ ನೋಡಿದ ತಕ್ಷಣನೇ ಆ ಮಾನ್ಸ್ಟರ್ ಅಲ್ಲಿಂದ ಹೊರಟು ಹೋಗುತ್ತೆ. ಸೊ ಈ ಒನ್ ಪೀಸ್ ಅನ್ನೋ ಕಥೆಯಲ್ಲಿ ಎರಡು ರೀತಿಯ ಪವರ್ಸ್ ಇದೆ. ಒಂದು ಡೆವಿಲ್ ಫ್ರೂಟ್ ನ ತಿನ್ನೋದ್ರ ಮೂಲಕ ಸಿಗುತ್ತೆ, ಮತ್ತೊಂದು ಈ ಒಂದು ಪವರ್ ಎಲ್ಲರಲ್ಲೂ ನ್ಯಾಚುರಲ್ ಆಗೇ ಇರುತ್ತೆ. ಇದ್ರ ಹೆಸರು ಹಾಕಿ ಇನ್ನ ಒಬ್ರು ಯಾವ ರೀತಿ ಟ್ರೈನ್ ಮಾಡ್ತಾರೋ ಅದಕ್ಕೆ ತಕ್ಕಂಗ ಅದ್ರ ಶಕ್ತಿನೂ ಜಾಸ್ತಿ ಆಗುತ್ತೆ. ಈಗ ಲೂಫಿ ಸ್ಯಾಂಗ್ಸ್ ನ ತಪ್ಕೊಂಡ್ಮೇಲೆ ಅವ್ರಿಗೊಂದು ಕೈ ಇಲ್ಲ ಅನ್ನೋದನ್ನ ಗಮನಿಸ್ತಾನೆ. ಏನಂತ ನೋಡಿದ್ರೆ ಆ ಮಾನ್ಸ್ಟರ್ ಇವನ್ನ ಅಟ್ಯಾಕ್ ಮಾಡೋಕ್ಕಂತಲ್ಲ ಆವಾಗಲೇ ಇವ್ರ ಕೈನೂ ಕೂಡ ಕಚ್ಚಿ ಹಾಗೆ ತೆಗೆದ್ಬಿಟ್ಟಿರುತ್ತೆ. ಇದನ್ನ ನೋಡಿ ಇವನು ಇದೆಲ್ಲ ನನ್ನಿಂದಲೇ ಅಂತ ಫೀಲ್ ಮಾಡೋಕೆ ಶುರು ಮಾಡಿದಾಗ ಆಗ ಅವರು ಇದೆಲ್ಲ ಏನೂ ಇಲ್ಲ ಲೂಫಿ, ಬರೀ ಕೈ ತಾನೇ ಹೋಯ್ತು, ನಿಂಗೇನು ಆಗಿಲ್ವಲ್ಲ, ಅದೇ ನಂಗೆ ಸಾಕು ಅಂತ ಅವನ್ನ ಸಮಾಧಾನ ಮಾಡಿದಾಗ ಇವನು ಅಲೋಕ್ ಶುರು ಮಾಡ್ತಾನೆ. ಇವಾಗ ಇಲ್ಲಿ ನ್ಯಾಮಿ ಮತ್ತೆ ಜೋರೋ ತಪ್ಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರೋವಾಗ ಆ ಜೋಕರ್ನ ಕಡೆಯವನೊಬ್ಬ ಇಲ್ಲಿಗೆ ಬಂದು ಜೋರನ ಹೊಡೆದು ನನ್ನ ನೆನಪಿದೆಯಾ, ನನ್ನ ಅಣ್ಣನ ಕೊಲೆ ಮಾಡಿರೋದು ನೀನೇ ತಾನೆ, ನನ್ನ ಕೊಲೆ ಮಾಡೋಕ್ಕೋಸ್ಕರ ಗೋವಾ ಕಿಂಗ್ಡಮ್ ವರೆಗೂ ಫಾಲೋ ಮಾಡ್ಕೊ ಬಂದೆ, ನೀನ್ ಸುಮ್ಮನ್ ಬಿಡಲ್ಲ ಅಂತ ಹೇಳಿ ಅವನ ಹತ್ರ ಇರೋ ಒಂದು ಕತ್ತಿನ ಸೋರನ್ ಕಟ್ಟಾಕಿರೋ ಬೋರ್ಡ್ ನಲ್ಲಿ ಹೊಡಿತಾನೆ. ಆವಾಗ ಅದು ಅವನ ಕೈಯನ್ನು ಕಟ್ಟಿರೋ ಹಗ್ಗದ ಮೇಲೆ ಬೀಳುತ್ತೆ. ಕ್ಯಾಪ್ಟನ್ ಬಗ್ಗೆನ್ ಕೆಲಸ ಮುಗಿದ್ಮೇಲೆ ನಿನ್ ಕತೆನ ಮುಗಿಸೋದು ನಾನೇ ಅಂತ ಅವ್ನು ಮಾತಾಡ್ತಾ ಇರ್ಬೇಕಾದ್ರೆ ಇದೇ ಟೈಮ್ ನ್ಯಾಮಿನೋ ಆ ಲಾಕ್ ನ ಓಪನ್ ಮಾಡ್ಬಿಡ್ತಾನೆ. ಈಗ ಜೋರೋ ಮೆಲ್ಲಗ ಅಗ್ಗನ್ ಕತ್ತರಿಸ್ತಾ ದಯವಿಟ್ಟು ಹಿಂದೆ ತಿರುಗಬೇಡ ಅಂತ ಹೇಳ್ತಾನೆ. ಏನು ಅಂತ ನೋಡಿದ್ರೆ ನ್ಯಾಮಿ ಈಗ ಹೊರಗಡೆ ಬಂದು ಅವನೊಂದು ಸರಿಯಾದ ಹೃದಯ ಕೊಟ್ಟಾಗ ಜೋರೋ ಅವನ್ನ ಹಿಡ್ಕೊಂಡು ಹಾಗೆ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಸರಿ ಪ್ಲಾನ್ ಏನು ಅಂತ ಕೇಳಿದಾಗ ನಾವಿಬ್ರು ಸೇರಿ ಇಲ್ಲಿರೋ ಎಲ್ಲಾ ಜೋಕರ್ಸ್ ಕಥೆನೂ ಮುಗಿಸೋಣ ಅಂತ ಹೇಳಿ ಹಾಗೆ ಇಬ್ರು ಹೊರಗಡೆ ಬರ್ತಾರೆ. ಇಲ್ಲಿ ಇವಾಗ ಬಗ್ಗಿ ಲೂಫಿನ ನಿನೀಗ ಹೊರಗಡೆ ಹೋಗ್ಬೇಕಾ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರೋವಾಗ ಲೂಫಿ ನಗಾಡ್ತಾ ಮುಂದೆ ನೋಡು ಅಂತ ಹೇಳ್ತಾನೆ. ಈಗ ನ್ಯಾಮಿ ಹೊಡೆದಿರೋ ಹೆಡ್ಗೆ ಗ್ಲಾಸ್ ಬ್ರೇಕ್ ಆಗಿ ಲೂಫಿ ತಪ್ಸ್ಕೋತಾನೆ. ಸೇಮ್ ಟೈಮ್ ಅವ್ನ ಹೊಟ್ಟೆ ಒಳಗಿರೋ ಮ್ಯಾಪ್ ಇರೋ ಕಂಟೈನರ್ ಹೊರಗಡೆ ಬರುತ್ತೆ. ಆಗ ಬಗ್ಗೆ ಅದನ್ನ ಹೇಗೋ ತಗೊಳಕ್ ಟ್ರೈ ಮಾಡಿ ಕೊನೆ ತಗೋಬಿಡ್ತಾನೆ. ಲೂಫಿ ಇದ್ರ ಬಗ್ಗೆ ಚಿಂತೆ ಮಾಡ್ದ, ತನ್ನ ಹ್ಯಾಟೆ ಮುಖ್ಯ ಅಂತ ಅದ್ರ ಹತ್ರ ಹೋಗ್ತಾ ಇರೋವಾಗ ಇವನು ಇದು ನಿಮ್ಗೆ ಬೇಕಾ, ಹಾಗಾದ್ರೆ ಬನ್ನಿ ನೋಡೋಣ ಅಂತ ಸೋರನ್ ಕರೆದಾಗ ಇವ್ರ ನಡುವೆ ಈಗ ಫೈಟ್ ಶುರುವಾಗುತ್ತೆ. ಅವನು ತನ್ನ ಬಾಡಿನೀಗ ಸಣ್ಣ ಸಣ್ಣ ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಿ ಇವ್ರನ್ನ ಅಟ್ಯಾಕ್ ಮಾಡೋಕೆ ಶುರು ಮಾಡಿದಾಗ ಇವರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಕೊನೆಗೆ ಅವನು ಇವ್ರನ್ನ ಹೊಡೆದಾಕಿ ಲೂಫಿ ಹತ್ರ ನಿನಗ ತಪ್ಸ್ಕೊಂಡೆ ಅಂತ ತಿಳ್ಕೊಂಡ್ಯಾ, ಮೊದಲು ಇವ್ರ ಕತೆನ ಮುಗಿಸ್ತೀನಿ, ಅದಾದ್ಮೇಲೆ ನಿನ್ನ ಹತ್ರ ಬರ್ತೀನಿ ಸರಿನಾ ಅಂತ ಹೇಳಿದಾಗ ಇದನ್ನ ಕೇಳಿ ಇವನು ಸ್ಯಾಂಗ್ಸ್ ಹೇಳ್ದಂಗೆ ನನ್ನ ನೀರಿನಲ್ಲಿ ಮುಳುಗಿಸ್ರು ನನ್ನನ್ನ ತಡ್ಕೋತೀನಿ, ಆದ್ರೆ ನನ್ನ ಫ್ರೆಂಡ್ಸಿನ ಮೇಲೆ ಯಾರಾದರೂ ಕೈ ಇಟ್ಟರೆ ಯಾವುದೇ ಕಾರಣಕ್ಕೂ ಅವನು ಸುಮ್ಮನೆ ಬಿಡಲ್ಲ ಅಂತೇಳಿ ಇವನು ಅವನ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಈಗ ಲೂಫಿ ಅವನಿಗೆ ಒಂದು ಸ್ವಲ್ಪ ಹೋರಾಡಿದ್ರೆ ಅವನು ಇವನ ಹ್ಯಾಟ್ ನ ಡ್ಯಾಮೇಜ್ ಮಾಡಿ ಕೊನೆಗೆ ಇವನು ಕುತ್ಕೊಂಡ ಇಡ್ಕೊಂಡಾಗ ಇವಾಗ ತಾನೇ ಇವನಿಗೆ ಒಂದು ಐಡಿಯಾ ಕ್ಲಿಕ್ ಆಗಿ ಅದನ್ನ ನ್ಯಾಮೆಗೆ ಹೇಳ್ತಾನೆ. ಏನಂದ್ರೆ ಅವನು ಸ್ಪ್ಲಿಟ್ ಆಗಿರೋ ಒಂದೊಂದು ಬಾಡಿ ಪಾರ್ಟ್ಸ್ ಅಲ್ಲಿರೋ ಬಾಕ್ಸ್ ಗಳೆಲ್ಲ ಕ್ಲೋಸ್ ಮಾಡುವಂತ. ಇದನ್ನ ಕೇಳಿದ ತಕ್ಷಣ ಅವಳು ಕೂಡ ಅದೇ ರೀತಿ ಮಾಡೋಕೆ ಶುರು ಮಾಡ್ತಾಳೆ. ಇವಾಗ ಅವನ ಎಲ್ಲಾ ಬಾಡಿ ಪಾರ್ಟ್ಸ್ ಬಾಕ್ಸ್ ಗಳೆಲ್ಲ ಮುಚ್ಚಿದ್ಮೇಲೆ ಕೊನೆಗೆ ಈಗ ಉಳ್ಕೊಂಡಿರೋದು ಎರಡು ಕೈ, ಎರಡು ಕಾಲು, ಒಂದ್ ತಲೆ ಮಾತ್ರ. ಅವನೀಗ ಲೂಫಿ ನೋಡಿ ನಿಂಗೆ ಆ ಮ್ಯಾಪ್ ಸಿಕ್ಕಿದ್ರು ಆ ಒನ್ ಪೀಸ್ ಟ್ರೆಷರ್ ಮಾತ್ರ ಖಂಡಿತ ಸಿಗಲ್ಲ, ಮತ್ತೊಬ್ರು ಟೋಪಿ ಹಾಕೊಂಡಿದ್ಯಾ ಮೂರ್ಖ ಅಂತ ಬೈತಾ ಇರೋವಾಗ ಆವಾಗ ಇವನು ನಾನು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು, ನನ್ನ ಹೆಸರು ಮಂಕಿ ಡಿ ಲೂಫಿ, ನಾನು ಪೈರೇಟ್ಸ್ ಗೆಲ್ಲ ರಾಜನಾಗ್ತೀನಿ ಅಂತೇಳಿ ಒಂದು ವಿಷಯ ಮಾಡ್ತಾನೆ. ಏನ್ ಮಾಡ್ತಾನೆ ಅಂತ ನೀವೇ ನೋಡಿ. ಇವಾಗ ಲೂಫಿ ಆ ಮ್ಯಾಪ್ ಅಂತ ತಗೊಂಡೋಗಿ ನ್ಯಾಮಿ ಕೊಟ್ಟಾಗ ಇದನ್ನ ನೀನು ನಂಗ್ ಕೊಡ್ತಿದ್ಯಾ ಅಂತ ಕೇಳ್ತಾಳೆ. ಹೌದು, ನೀನೇ ತಾನೇ ನ್ಯಾವಿಗೇಟರ್, ಸೊ ತಗೋ ಅಂತ ಕೊಟ್ಟು ಇನ್ನೂ ಒಂದ್ ಕೆಲಸ ಬಾಕಿ ಇದೆ ಅಂತ ಹೇಳಿ ಅಲ್ಲಿ ಕಟಾಕಿರೋ ಊರಿನ ಜನರನ್ನೆಲ್ಲ ಬಿಡಿಸೋಕ್ ಶುರು ಮಾಡ್ತಾನೆ. ಆವಾಗ ಒಬ್ರು ನೀವು ಪೈರೇಟ್ಸ್ ಗಳ ತಾನೆ, ಮತ್ತೆ ನಮ್ಮನ್ನ ಸೆರೆ ಇಟ್ಕೋತೀರಾ ಅಂತ ಕೇಳಿದಾಗ ಹೌದು ನಾವು ಪೈರೇಟ್ಸ್ ಗಳ, ಅದ್ರ ಡಿಫ್ರೆಂಟ್ ಆಗ ಪೈರೇಟ್ಸ್ ಗಳು ಅಂತ ಹೇಳಿ ಮೂವರು ಸೇರ್ಕೊಂಡು ಎಲ್ರು ಬಿಡಿಸಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮೆರೈನ್ ಬೇಸ್ ನಲ್ಲಿ ಗಾರ್ಪ್ ಮೋರ್ಗನ್ ಹೇಳಿರೋ ಎಲ್ಲಾ ವಿಷಯಗಳು ಸುಳ್ಳು, ಮತ್ತೆ ಅವನು ಮೆರೈನ್ಸ್ ನ ಒಂದು ಒಳ್ಳೆ ದಾರಿನ ನಡೆಸಿಲ್ಲ ಅನ್ನೋ ಎಲ್ಲಾ ವಿಷಯಗಳು ಗೊತ್ತಾಗಿ ಅವನೀಗ ಕಟಾಕಿದ್ದಾರೆ. ಇವಾಗ ಅವರು ನಾವು ಗೋಲ್ಡ್ ರೋಜರ್
ಕ್ಯಾರೆಕ್ಟರ್ನ ಕೊಂದು ಪೈರೇಟ್ಸ್ ಗಳಿಗೆ ವಿರುದ್ಧವಾದ ಒಂದು ಹೋರಾಟನ ನಡೆಸ್ತಾ ಇದೀವಿ. ಆದ್ರೆ ಅದ್ ಸರಿಯಾದ ದಾರಿನಲ್ಲಿ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನಾವು ಅವ್ರ ಶಿಪ್ ಗಳನ್ನ ನಾಶ ಮಾಡಿ ಅವ್ರನ್ನ ಕೊಲ್ಲೋದ್ರಿಂದ ಯಾವ ಬದಲಾವಣೆನು ತರೋಕಾಗಲ್ಲ. ಮೊದಲು ಅವ್ರ ಕನಸನ್ನ ನಾಶ ಮಾಡಬೇಕು. ಆ ಒನ್ ಪೀಸ್ ನೋಡ್ಕೊಂಡು ಹೋಗೋ ಆ ಕನಸು ಅದನ್ನ ನಾಶ ಮಾಡಬೇಕು. ಅದರಿಂದ ಈ ಮೆರೈನ್ ಬೇಸ್ ನಲ್ಲಿ ದಾಳಿ ನಡೆಸಿರೋ ಆ ಪೈರೇಟ್ ಗಳನ್ನ ನಾನೇ ಈ ಹೊಸ ಕ್ಯಾಡೆಟ್ ಟೀಮ್ ಜೊತೆ ಹುಡ್ಕೊಂಡು ಹೋಗ್ತೀನಿ ಅಂತೇಳಿ ಹೊರಡೋಕ್ ತಯಾರಾಗ್ತಾರೆ. ಈಗ ಲೂಫಿ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಊರಿನ ಜನರನ್ನೆಲ್ಲ ಕಾಪಾಡಿ ಅಲ್ಲಿಂದ ಹೊರಟಾಗ ಅಲ್ಲಿನ ಜನರು ನಿಮಗೆ ಕೊಡೋಕ್ ನಮ್ಮ ಹತ್ರ ಬೇರೇನೂ ಇಲ್ಲ, ದಯವಿಟ್ಟು ತಗೊಳ್ಳಿ ಅಂತ ಒಂದ್ ಸ್ವಲ್ಪ ಸ್ನಾಕ್ಸ್ ಕೊಟ್ಟಾಗ ಎಲ್ಲರೂ ಬೇಡ ಅಂತ ಹಾಗೆ ಹೊರಡ್ತಾರೆ. ಆಗ ಲೂಫಿ ಮಾತ್ರ ಒಂದ್ ಸ್ವಲ್ಪ ದೂರ ಹೋಗಿ ಸರಿ ತಗೋತೀನಿ ಅಂತೇಳಿ ಮತ್ತೆ ಬಂದು ಒಂದೇ ಒಂದ್ ಪೀಸ್ ಅನ್ನ ಮಾತ್ರ ತಗೊಂಡು ಟೇಸ್ಟ್ ಮಾಡ್ತಾ ಹಾಗೆ ಹೊರಡ್ತಾನೆ. ಯಾಕಂದ್ರೆ ಇವನು ಫುಡ್ ಅಂದ್ರೆ ತುಂಬಾ ಇಷ್ಟ, ಇವನಿಗೆ ಜಾಸ್ತಿ ಹಸಿವಾಗುತ್ತೆ. ಈಗ ಈ ಊರಿನ ಜನರೆಲ್ಲ ಇವ್ರನ್ನ ಸಂತೋಷವಾಗಿ ಕಲಿಸ್ಕೊಡ್ತಾ ಇರೋದು ನೋಡಿ ಲೂಫಿಗೆ ಮತ್ತೆ ಒಂದ್ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಅದ್ರಲ್ಲಿ ಸ್ಯಾಂಗ್ಸು ಕೂಡ ಇದೇ ರೀತಿ ಆ ಊರಿನ ಜನರೆಲ್ಲ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡೋಕ್ ತಯಾರಾಗ್ತಾ ಇರೋವಾಗ ಲೂಫಿ ಕಾಣಿಸ್ತಾ ಇಲ್ಲ. ಸರಿ ಅಂತ ಅವರು ಇವ್ ನಿರೋಜಾಗ್ ಬಂದು ನಾನು ನೀನ್ ತುಂಬಾನೇ ಮಿಸ್ ಮಾಡ್ಕೋತೀನಿ ಅಂತ ಹೇಳಿದಾಗ ಆಗವನು ನೀವ್ ಹೇಳಕ್ ಸರಿನೆ, ನಾನು ಇನ್ನೂ ಪೈರೇಟ್ ಆಗೋದಕ್ಕೆ ತಯಾರಾಗಿಲ್ಲ, ಆದ್ರೆ ತಯಾರಾದ ತಕ್ಷಣ ನಂಗಂತ ಒಂದ್ ಶಿಪ್ಪು, ನಂಗಂತಾನೆ ವಿಶ್ವಾಸವಾದ ಒಂದ್ ಪೈರೇಟ್ ಕ್ರೂ ಇದನ್ನೆಲ್ಲ ಪಡ್ಕೊಂಡು ನಿಮ್ಗಿಂತ ಒಂದ್ ದೊಡ್ಡ ಪೈರೇಟ್ ಆಗಿ ಆ ಒನ್ ಪೀಸ್ ನ ಕಂಡಿಡಿದು ಪೈರೇಟ್ ಗಳ ಕಿಂಗ್ ಆಗ್ತೀನಿ ಅಂತ ಹೇಳ್ತಾನೆ. ಹೋ, ನಂಗಿಂತಲೂ ದೊಡ್ಡ ಪೈರೇಟ? ಸರಿ ಹಾಗಾದ್ರೆ ನನ್ನ ಹ್ಯಾಟ್ ಅನ್ ತಗೋ, ಇದೇ ನನ್ನ ಪ್ರಪಂಚ, ಇದನ್ನ ನಾನು ನಿಂಗೆ ಕೊಡ್ತಾ ಇದ್ದೀನಿ. ನೀನ್ ಯಾವತ್ ದೊಡ್ಡ ಪೈರೇಟ್ ಆಗ್ತೀಯೋ ಖಂಡಿತ ಆಗ್ತೀಯ, ಅವತ್ತಿಂದ ನಂಗೆ ಮತ್ತೆ ವಾಪಸ್ ಕೊಡು, ಇದೇ ನಮ್ಮಲ್ಲಿರೋ ಪ್ರಾಮಿಸ್, ಆಯ್ತಾ ಅಂತ ಹೇಳಿ ಸ್ಯಾಂಗ್ಸ್ ಆ ಆಟ್ನ ಲೂಫಿ ಕೊಟ್ಟು ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದಾಗ ನ್ಯಾಮಿ ಆಟ್ನ ಮತ್ತೆ ಸರಿ ಮಾಡಿ ಲೂಫಿ ಕೊಡ್ತಾಳೆ. ಇದನ್ನ ನೋಡಿ ಇವನು ತುಂಬಾನೇ ಸಂತೋಷ ಪಟ್ಟು ಒಂದ್ ಮಾತು ಹೇಳ್ತಾನೆ. ಇದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಏನಂದ್ರೆ ಸ್ಯಾಂಗ್ಸ್ ನಂಗೆ ಮತ್ತೆ ಮತ್ತೆ ಒಂದ್ ಮಾತು ಹೇಳ್ತಾ ಇದ್ರು, ಏನಂದ್ರೆ ನಾವು ನಡೆಯೋ ದಾರಿ ಅಷ್ಟು ಸುಲಭವಾಗಿದ್ರೆ ಅದು ಸರಿಯಾದ ದಾರಿ ಅಲ್ಲ ಅಂತ. ಇವಾಗ ತಾನೆ ಕತೆನಲ್ಲಿ ಒಂದ್ ಟ್ವಿಸ್ಟ್ ಏನು ಅಂತ ನೋಡಿದ್ರೆ ನ್ಯಾಮಿ ಈಗ ಅಲ್ಲಿರೋ ಕ್ಯಾಬಿನ್ ಬಂದು ಒಂದ್ ಬಾಕ್ಸ್ ಅಂತ ಇರ್ದಾಗ ಅಲ್ಲಿ ಇವಳು ಒಂದ್ ಬಸ್ ಮೂಲನ ಫೋನ್ ಆಗಿ ಯೂಸ್ ಮಾಡ್ತಾ ಇದ್ದಾಳೆ ಟಿ ಡಬ್ಲ್ಯೂ ಎಸ್ ರೀತಿ. ಅದನ್ನೀಗ ತಗೊಂಡು ಯಾರಿಗೋ ಕಾಲ್ ಮಾಡಿ ಆ ಮ್ಯಾಪ್ ನನ್ನ ಹತ್ರ ಇದೆ ಅಂತ ಇನ್ಫಾರ್ಮ್ ಮಾಡ್ತಾಳೆ. ಸೊ ಅದ್ ಯಾರು, ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆಲ್ಮೋಸ್ಟ್ ಎರಡೆರಡು ಎಪಿಸೋಡ್ ನ ಒಂದ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.